ಅಷ್ಟು ಒಳಗೆ ತತ್ವ ಸಂಕಾಯ ಅಂತ ಮಾಡಿ ದೊಡ್ಡ ಟಾಪಿಕ್ ಇಲ್ಲ ತುಂಬ ಸಿಂಪಲ್ ಟಾಪಿಕ್ ಆಚಾರ್ಯ ದಯ ಮಾಡಿ ಅನುವು ಮಾಡಿದ್ದಾರೆ ದೊಡ್ಡ ನೀವೆಲ್ಲ ಸಮಿಸ್ಬೇಕು ಕೊಂಚ ರಿಲ್ಯಾಕ್ಸ್ ಮಾಡಿ ಮಾಡಬಾರ್ದು ರಿಲ್ಯಾಕ್ಸೇಷನ್ ಕೊಂಚ ಅಲ್ಲಿ ಆದಷ್ಟು ಪ್ರಮಾಣ ಎಲ್ಲಿ ಇದೆಯೋ ಅಲ್ಲಿ ಹೇಳ್ತಾನೆ ತೋರಿಸ್ತಾನೆ ಬಟ್ ಇದೆಲ್ಲದ್ದು ಯಾರಾದ್ರು ಹೆಲ್ಪ್ ಮಾಡಬೇಕು ಪ್ರಮಾಣ ಇಲ್ಲ ಇಲ್ಲೇ ಇದೆಯಾ ಶಾಸ್ತ್ರದಲ್ಲಿ ಇದ್ರೆ ಹೇಳಿ ನೀವು ನನಗೆ ಎಲ್ಲರಿಗೆ ಒಳ್ಳೆದಾಗುತ್ತೆ ಕಿವಿಲಿ ಕಿವಿರುತ್ತೆ ಆಮೇಲೆ ನಾನು ಆ್ಯಡ್ ಮಾಡ್ತೀನಿ ಕಲಿಸ್ತಾನೆ ನನಗೆ ಹೇಳ್ತಾ ಶರೀರ ಮಾತ್ರ ಕಲುಧರ್ಮ ಸಾಧನ ಅಂತ ಹೇಳ್ದಾಗೆ ಸಾಧನೆ ಮಾಡ್ಬೇಕಂದ್ರೆ ಶರೀರ ಬೇಕು ಅರವಿಂದ್ರು ಮುಂಚೆ ಅಂತ ಇದ್ರು ಸೂರ್ಯ ಇಲ್ಲಾಮ ಚಿತ್ರ ಬರೀ ಮುಡಿಯಮ್ಮ ಅಂತ ತಮಿಳ್ ಪ್ರಾವರ್ಬ್ ಇದಿಲ್ಲ ಸ್ಕ್ರೀನ್ ಇದಿಲ್ಲ ಹಂಗೇನು ವಾಲ್ ಇಲ್ಲ ಹೆಂಗೆ ಮನಸ್ಸು ಸ್ಟ್ರಾಂಗ್ ಆಗುತ್ತೆ ಅದಕ್ಕೆ ಹೇಳ್ತೀಯ ಮೈಂಡ್ ಥಿಂಕ್ ಮಾಡಕ್ಕೆ ಹೆಲ್ತಿ ಹೆಲ್ತಿ ದೇವ್ರಿಗೆ ನಮಸ್ಕಾರ ಮಾಡಿ ದೇವ್ರ ಮಗ ಎದ್ದು ಅವ್ರ ಮೊಮ್ಮ ಎಲ್ಲ ನಡೀತಾ ಇದೆ ಬಳ್ಳಿ ನಮಸ್ಕಾರ ಸೊ ಜಸ್ಟ್ ಒಂದು ಏನೇನು ಹ್ಯಾಬಿಟ್ ನಾವು ಡೇ ಟು ಡೇ ಲೈಫ್ಲಿ ಮಾಡಿದರೆ ನಮ್ಮ ಚೆನ್ನ ನಮ್ಮ ಮೈನ್ ನುಡಿಕೊಂಡು ಬಂದು ಹೆಲ್ತಿಯರ್ ಬಂದು ಶಾಸ್ತ್ರದಲ್ಲಿ ಎಲ್ಲವೇ ಇದೆ ಈ ಶಾಸ್ತ್ರ ಅಂತ ಬಂದರೆ ನಾವು ಯಾವ ಇವಾಗ ಮಧ್ವಶಾಸ್ತ್ರ ಓದ್ತವೆ ಏನಪ್ಪ ಇದು ಒಂದು ತಣಿ ಸಬ್ಜೆಕ್ಟು ಇದು ಇಲ್ಲ ಜಗತ್ ಸತ್ಯ ನಾವಿಲ್ಲಿ ಸಾಧನೆ ಮಾಡೋಕ್ಕೆ ಮಾಡ್ತಾ ಇದ್ದೇವೆ ನಾವು ಲೈಫ್ಲಿ ಒಂದು ಸಂತೋಷವಾಗಿರೋಕ್ಕೆ ಶಾಸ್ತ್ರ ಯೂಸ್ ಆಗ್ತದೆ ಯಾವುದು ಪ್ರಾಬ್ಲಮ್ ಇಲ್ಲ ಹಂಗೆ ಇದ್ರೆ ಅಂತ ಸಂತೋಷ ಆಗಿದೆ ಹೆಲ್ತ್ ಪ್ರಾಬ್ಲಮ್ ಇದ್ರೆ ಪೂಜೆಯೇ ಮಾಡಕ್ಕೆ ಬಿಡಿದ್ವಿ ಫಸ್ಟ್ ಆಫ್ ಆಲ್ ಇವೊಬ್ಬರಿಗೆ ಶುಗರ್ ಇದೆ ಏನಪ್ಪ ಯಾಕಂದ್ರೆ ಶುಭವಾಸೆ ಮಾಡಕ್ಕೆ ಬಿಡಲ್ಲ ಸೊ ಅದಕ್ಕೋಸ್ಕರ ನಾವು ಏನೇನು ಸ್ಟೆಪ್ಸ್ ತಗೊಂಡ್ರೆ ನಾವು ಒಂದು ಪ್ರಾಪರ ಸಾಧನೆ ಮಾಡಕ್ಕೆ ಬಿಡೋದು ಸಾಧನೆ ಮಾಡಿ ಇದಕ್ಕೆ ಸಾಧನೆ ಮಾಡ್ತಾ ಅದು ಸಂತೋಷ ಮೋಕ್ಷ ಹೊಂದಾಕೆ ಸಾಧನೆ ಮಾಡ್ತಾರೆ ಇವಾಗ ಏನು ಪ್ರಾಬ್ಲಮ್ ಇನ್ನೊಂದೇನು ಅಂದರೆ ನನಗೆ ತಮಿಳು ತೆಲ್ಲಾರ್ದು ಸರಿಯಾ ಸೊ ಜಾಸ್ತಿ ಇದ್ದಲ್ಲ ತಮಿಳು ಕೊಂಚ ಕಂಪ್ಯಾರಿಟಿವ್ಲಿ ಕನ್ನಡ ಅಷ್ಟೆಲ್ಲರದು ಮಿಕ್ಸ್ ಆಗಿರೋ ತಮಿಳು ಮಿಕ್ಸ್ ಆಗಿರೋದು ಸಮಚಬೇಕು ಅದ್ರಿಯು ಇಂಗ್ಲೀಷು ನಂಗೆ ಚಿಕ್ಕ ವಯಸ್ಸಿಂದ ಬರೋದಿಲ್ಲ ಟ್ರೈ ಮಾಡ್ತಾನೆ ಪರಿಸಿಲ್ಲ ಏನು ಪ್ಲಾನ್ ಮಾಡ್ತಾ ಇದ್ದಾರೆ ಸಾನ್ಸ್ಕ್ರಿಟ್ ಕಲಿಯೋದ ನೋಡ್ತಾ ಇದ್ದಾರೆ ಸರಿಯಾ ಬರಲ್ಲ ಮನೆಗೆ ಬಾವಾಗ ಬ್ಯಾಗ ಬಂದು 10 o'clock ಬಿಟ್ಟು ಹೋರಿ ಹಂಗೆ ಅಂತಾರೆ ಯಾಕಂದ್ರೆ ಆಯುರ್ವೇದ ಏನು ಬರ್ತಂದ್ರೆ ಅಲ್ಲಿ 10 ಗಂಟೆ ಬಿಟ್ಟು ಪಿತ್ತ ಜಾಸ್ತಿ ಆಗುತ್ತಂತೆ ಐ ಮೀನ್ ಇದೆಲ್ಲ ಜನರಲ್ ಆಗಿದೆ ಜನರಲ್ ಸಮ್ ಪೀಪಲ್ ಆರ್ ಬಿಯಾಂಡ್ ದಟ್ ಇವಾಗ ಬಂದು ಇವರು ಕ್ಯಾಶ್ ಕೊಡ್ತಾರೆ ಡಸಂಟ್ ಟೈಮ್ ಇಸ್ ನಾಟ್ ಅ ಪ್ರಾಬ್ಲಮ್ ಯಾಕಂದ್ರೆ ತುಂಬಾ ನೀವು ಸಾಧನ ಎಲ್ಲ ಮಾಡಕ್ಕೆ ಹೋಗ ಇವಾಗ ಇದು ಇತ್ತುಕೊಳ್ಳ್ರಿ ನಮ್ಮದು ಸಂಧ್ಯಾ ವಂದನ ಗಾಯತ್ರಿ ಜಪ ಎಲ್ಲ ಮಾಡ್ತಾ ಇದ್ರೆ ಇದೇ ಬೇಕಾಗಲ್ಲ ಆಕ್ಚುಲಾಗಿ ಪ್ರಾಪರ್ ಮಾಡಿದ್ರೆ ಅದುವೇ ಎಲ್ಲ ಕರೆಕ್ಟ್ ಮಾಡ್ಬಿಡ್ತಾರೆ ನಿಮಗೆ ಹೌದು 20 minutes ಗಾಯತ್ರಿ ಜಪ ಮಾಡಿದ್ರೆ 4 hours ನಿದ್ದೆ 20 minutes ಗಾಯತ್ರಿ ಮಾಡಿದ್ರೆ 4 hours ನಿದ್ದೆಗೆ ಸಮಾನ ಅದು ಬೇರೆ ಇದೆ ಸೊ ಇನ್ನೊಂದು ಬಂದು ನೀವು ಅಂದಾಗ 4 hours ನಿದ್ದೆ ಮಾಡಿದ್ರೆ ಸಾಕು ಆಕ್ಚುಲಾಗಿ ಬೇಕಾದಿಲ್ಲ ನಿದ್ದೆ ಹಾಗೆ ಅದು ಪ್ರಾಪರ್ ಆಗಿದೆ ಮಾಡುತ್ತೆ ಅವರಿಗೆ ಸೊ ಆಚಾರ್ಯ ಆಚಾರ್ಯ ಅದನ್ನೇ ಹೇಳ್ತಾರ ರಾತ್ರಿ ಒಂದ್ಸತಿ ಎಚ್ಚರಿಕೆ ಆಗ್ಬೇಕಂತ ಆದ್ಮೇಲೆ ಒಂದು ಧ್ಯಾನ ಮಾಡಿ ತಿರ್ಗಾ ಮಲ್ಕೋಬೇಕಂತ ತಿರ್ಗಾ ನಿದ್ದೆ ಬರೋ ಸೊ ಡೈಲಿ ನಿತ್ಯದಲ್ಲಿ ಮುಳಿದವರೆಗೂ ಸಂಧ್ಯಾ ವಂದನ ಏ ಇದು ಬಂದು ಫಸ್ಟ್ ಆಫ್ ಆಲ್ ನನ್ನ ಸಿಕ್ಸರ್ ಕಡೆಯಾದ ಡೆಫರೆಂಟ್ ತಿಳಿಯೋದಾಗೆ ಸಿಂಗಲ್ ಬಾಲ್ ಬರ್ತೀಯಲ್ಲ ಅಂತ ಎಲ್ಲಾರ್ದು ಅರವಿಂದ ಬಟ್ ಅಂದ್ರೆ ಹೊಡಿತಾಳೆ ಅಷ್ಟೇ ಅದು ಟಕ್ಕೋ ಔಟು ಇವಾಗ ತೆಲ್ಲಾರ್ದು ಕರೆಯೋರ್ ಬೆಸ್ಟ್ ಸಂಧ್ಯಾ ವಂದನ ಗಾಯತ್ರಿ ಜಪ ಗುರುಮಂತ್ರ ಯಾಕೆ ಗುರುಮಂತ್ರ ಹೆಂಗಸರಿಗೆ ಬರಬೇಕು ಅಂತ ಅವರು ಮುದ್ರ ಹಾಕಿಂತಾರೆ ಹಾಕಿಂಗ್ ಬಂತವರು ಮಾಡ್ಲಾಡ್ಲಾದ್ರು ಮಾಡ್ಲಾಡ್ತಾರೆ ಮಾಡ್ಲಾದ್ರು ಅವ್ರ ಇಷ್ಟ ಗೆಟ್ ಪುಣ್ಯ ಸೈಡ್ ಎಫೆಕ್ಟ್ ಏನು ಸ್ಟ್ರೆಸ್ ರಿಲೀಫ್ ಇದು
ಪುಣ್ಯ ಎಲ್ಲ ಬರ್ತಾ ನೀವು ಯಾವುದು ಮಾಡಿದ್ರೆ ಹೇಳ್ತಾರೆ ಸತ್ಯಾದ ಪ್ರವಚನ ಅಂತಾರೆ ಯಾವುದು ನೀವು ಒಂದು ಪುಣ್ಯಕ್ಕೂ ಅದಾವುದು ನೀವು ಒಂದು ಪುಣ್ಯ ಬೇಡ ಅಂದ್ರೆ ಮಾಡಿದ್ರು ಕೂಡ ಏನೋ ಅದಾವುದು ದೇವರಿಗೆ ಪ್ರೀತಿಯಿಂದೇ ಮಾಡ್ತಾವೆ ಅಂತ ಮಾಡಿದ್ರೆ ಕೂಡ ಪುಣ್ಯ ಬಂದೇ ತೀರ್ತಾ ಅಂತಾರೆ ಸತ್ಯಾದ ಪ್ರವಚನ ಅದೇ ಮಾದರಿ ಸಂಧ್ಯಾವಂದ ಗಾಯತ್ರಿ ಶಿವ ಮಳೆ ವಾಸಿ ನಿಮಗೆ ಸೈಡ್ ಎಫೆಕ್ಟ್ ಬಂದು ಸ್ಟ್ರೆಸ್ ರಿಲೀಫ್ ಇದೆ ಏನೋ ಆ ತರ ಪುಣ್ಯವು ಬರ್ತಾ ಹ್ಯಾಂಗಿದನು ಅದರಿಂದ ಸೊ ವಿಷ್ಣು ಸಹಸ್ರನಾಮ ಅಗೇನ್ ಟು ಸೇ ಏನಂದ್ರೆ ಇನ್ನೊಂದು ಮಾಧ್ವನ ಹುಟ್ಟುವುದು ಬ್ರಾಹ್ಮಣ ಹುಟ್ಟಿದ್ರೆ ವಿಷ್ಣು ಸಹಸ್ರನಾಮ ಬೇಸಿಕ್ ಬೇಕು ಇದು ವೈಷ್ಣವ ಇದ್ರೆ ಆಮೇಲೆ ನಾವು ಮಾಧ್ವರ ಆಯ್ತು ಹರಿವಾಯ ಸ್ತುತಿ ಮೂಡೋದವರೆಗೆ ಮಾಡ್ರಿ ಮಾ ಇವಾಗ ಮಾ ವಿಷ್ಣು ಸಹಸ್ರನಾಮ ಹೇಳೋಕ್ಕೆ ಬರಲ್ಲ ಆಮೇಲೆ ಸಾಂಸ್ಕೃತ ಎಲ್ಲ ಹೇಳಕ್ಕೆ ಬರಲ್ಲ ಸರಿ ಅಟ್ಲೀಸ್ಟ್ ಕೇಳ್ರಿ ಶ್ರವಣ ಮಾಡಬಾರ್ದು ಕೇಳ್ರಿ ಹರಿವಾಯ ಸ್ತುತಿ ಕೇಳಿ ಕೇಳ್ತಾ ಇದ್ರೆ ಆಟೋಮೆಟಿಕ ಬಂದಿರ್ತಾರೆ ನಮಗೆ ಅದು ಒಂದಿದೆ ಆಮೇಲೆ ಹೆಂಗಸು ಮಧ್ವನಾಮ ಡೈಲಿ ದಿನ ಮಾಡೋದಿದಲ್ಲ ಲಕ್ಷ್ಮೀ ಶೋಭಾಣೆ ಹೇಳಾಕ ಬರಲಾಗ್ರೆ ಕೇಳಿ ಹಾಕಿಂದು ಅಡಿಗೆ ಮಾಡ್ತಾ ಕೇಳ್ರಿ ಒಳ್ಳೆ ಅಡಿಗೆ ಬರ್ತಾ ಅಟ್ಲೀಸ್ಟ್ ನಾವು ತಿಂಬಾದ್ರೆ ಚೆನ್ನ ದೇವರು ಪ್ರೀತಿಯಿಂದ ಅಡಿಗೆ ಬಂತು ಅಂದ್ರೆ ಬೇಗ ಒಳ್ಳೆದಾಗ್ತಲ್ಲ ಇನ್ನೊಬ್ರು ಯಾರೋ ಅಂತ ಇದ್ರು ಯಾರೋ ಇವರು ಅಂತ ಇದ್ರು ಯಾರೋ ಊಟಕ್ಕೆ ಬರ್ತಾ ಇದ್ರು ಊಟಕ್ಕೆ ಬರಬಾರ್ದು ತಪ್ಪೇ ಇಲ್ಲ ದೇವರು ಪ್ರಸಾದ ತಿಂದ್ರೆ ಜ್ಞಾನ ಬರ್ತಾ ಯಾರೋ ಇಲ್ಲಿ ತಪ್ಪಿದ್ರೆ ಹೇಳ್ರಿ ದೇವರು ಪ್ರಸಾದ ಮುಖ್ಯ ಕೊಡೋ ಊಟ ಬಂದು ಬೇರೆ ಇಲ್ಲಿ ಅದನ್ನೇ ಹೇಳಿದೆ ನಾನು ಬನ್ನಿ ನಾವು ಊಟ ಕೊಡ್ತೀವಿ ಅವರಿಗೆ ಪ್ರಾಪ್ತಿ ಇಲ್ಲ ಫ್ಯೂಚರ್ ಬರೋದು ನಾವು ಚಿಕ್ಕ ವಯಸ್ಸು ಓದ್ತಾ ಇದ್ರು ಇಲ್ಲಿ ಇಲ್ಲಿ ತಿರ್ಕೊಂಡಿದ್ರು ಪಕ್ಕದಲ್ಲಿ ಉಳ್ಕೊಂಡು ಇರ್ತಾ ಇದ್ರು ತಿರ್ಕೊಂಡು ಊಟಕ್ಕೆ ತಾ ಹೋದ ಹಂಗೆ ತಂದವರಿಗೆ ಊಟಕ್ಕೆ ಹೋದ ದೇವ್ರ ದಯಲ್ಲಿ ಪ್ರಸಾದ ಅನ್ನೋದು ಒಂದು ಮುಖ್ಯವಾದ ಎವ್ರಿ ಡೇ ಶ್ರವಣ ಮಾಡಿಯೇ ತೀರ್ಬೇಕು ಅದಾವುದು ನೀವು ಒಂದು ಹೇಳಬೇಕಲ್ಲ ಯಾರಿಗೂ ಅಟ್ಲೀಸ್ಟ್ ಸುಮ್ಮನೆ ಕೂತ್ರೆ ಕೇಳಬಾರ್ದು ಎಷ್ಟೋ ಪ್ರವಚನಗಳಿದೆ ನೀವು ಪ್ರವಚನ ಇಲ್ಲ ಅಂದ್ರೆ ಹತ್ರ ಹೇಳ್ರಿ ನಾನು ಲಿಂಕ್ ಕಳಿಸ್ತಾನೆ ಡೆಫಿನೆಟ್ ಇಂಟರ್ನೆಟ್ ಯಕಚಕವ ಇದೆ ಎಲ್ಲ ದೊಡ್ಡ ಹೇಳಿದ್ದು ನೀವು ಬಂದು ಇನ್ನೊಂದು ಒಂದು ಪ್ರಾಬ್ಲಮ್ ಇದೆ ಇಂಟರ್ನೆಟ್ಲಿ ಎಷ್ಟೋ ವಿಷಯಗಳಿದೆ ಇಂಟರ್ನೆಟ್ಲಿ ಎಲ್ಲ ಹೋಗ್ಬೇಕ್ರಿ ತತ್ವಶಾಸ್ತ್ರ ಸಂಬಂಧಪಟ್ಟ ಇದ್ರೆ ಹೋಗ್ರಿ ಇಲ್ಲಾಂದ್ರೆ ಕನ್ಫ್ಯೂಸ್ ಆಗಿ ಇಲ್ಲೇ ಹೊರಗೆ ಹೊಟ್ಟೋಗ್ತೀವಿ ಹೊರಗೆ ಹೋಯ್ತು ರೀ ಬರಕ್ಕೆ 20 ವರ್ಷ ಆಯ್ತು ಶ್ರೀ ಶ್ರೀ ಆಶ್ರಮ ಅಂತ ಅದು ಇಂತ ಎಷ್ಟೋ ಇದು ಬ್ರಹ್ಮಕುಮಾರಿ ಅಂತ ಇಲ್ಲೇ ಹೋಗ್ತಾರೆ ಕಳಿಸಿ ನೋಡಿದ್ರೆ ಮತ್ವಶಾಸ್ತ್ರ ಇದಾಗಿ ಇದುವೇ ಇಲ್ಲ ಅಷ್ಟು ದೊಡ್ಡದು ಪಾಯಿಂಟ್ ಹೇಳ್ಬೇಕು ಗುರು ಪಕ್ಕ ಹೋಗ್ಬೇಕಂತ ಯಾವ ಗುರು ಪಕ್ಕದಲ್ಲಿ ಹೋಗ್ಬೇಕು ಅಂತ ಹೇಳ್ಬೇಕು ಗುರು ಶಬ್ದನೇ ಅಂದ್ರೆ ಗುರು ಶಬ್ದನೇ ತಿಳಿಸಿಕೊಡತ್ತದು ಯಾರು ಯಾಕಾನೋ ಅವನಿಗೆ ಸಂಶಯ ಇರಬಾರದು ಇನ್ನೊಬ್ಬರು ಸಂಶಯನ್ನ ನಿವಾರಣೆ ಮಾಡ್ಬೇಕು ಅವನೇ ಗುರು ತುಂಬಾ ಕಷ್ಟ ಇವಾಗ ಈ ಇದರೊಳಗೆ ಸೆಲೆಕ್ಟ್ ಮಾಡೋದು ಗುರು ಪ್ರಾಬ್ಲಮ್ ಏನಂದ್ರೆ ಇವಾಗ ಎಕ್ಕಚ್ ಇವಾಗ ಎಕ್ಕಚ ಗುರುಗಳಿದ್ದಾರೆ ಎಲ್ಲಿ ನೋಡಿದ್ರು ಗುರು ಅಂದ್ರೆ ಮಧ್ವ ಗುರು ಓಕೆ ಅದ್ರಲ್ಲಿ ದೊಡ್ಡ ಗುರುಗಳಿದ್ದಾರೆ ಅದ್ರ ಫಿಲ್ಟರ್ ಮಾಡಿ ಚೂಸ್ ಮಾಡ್ಬೇಕು ಸರಿ ಗುರು ಹೇಳಾದ್ರೆ ನಮಗೆ ಅರ್ಥ ಆಗ್ಬೇಕು ಇನ್ನೊಂದು ಸೊ ನಮ್ ಲೆವೆಲ್ ಆ ಗುರು ಹುಡುಗಿ ಹೋಗ್ಬೇಕು ನಮ್ ಲೆವೆಲ್ ಸೊ ಶ್ರವಣ ಹರಿಕಥಾಂಸಾರ ಚೆನ್ನ ಹೇಳ್ತ ಸರಿ ಎರಡನೇ ಸಂಧಿಲಿ ಹಾಡು ಹೇಳ್ರಿಪ್ಪ ಹಾಡು ಶ್ರವಣಮನಕಾನಂದವೀವುದು ಭವಜನಿತ ದುಃಖಗಳ ಕಳೆವುದು ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು ಭುವನ ಪಾವನ ನೆನಿಪಲಕುಮಿ ದವನ ಮಂಗಳ ಕಥೆಯ ಕಿವಿಗೊಟ್ಟಾಲಿಪುದು ಭೂಸುರರು ದಿನ ದೇವ್ರೆ ಪ್ಲೀಸ್ ಫರ್ಗಿವ್ ಮಿ ನನಗೆ ಇದೆಲ್ಲ ಬಿಟ್ಬಿಟ್ಟು ನೆಕ್ಸ್ಟ್ ಟೈಮ್ ಬಂದು ನನಗೆ ಚಾನ್ಸ್ ಗ್ಯಾಪ್ಸ್ ರೀ ಕೇಳಕ್ಕೆ ಹಂಗಂತ ಕೆಳಗಿಟ್ಟರೆ ಕೂಡ ಸಾಕು ಅದಕ್ಕೋಸ್ಕರ ಬಿಟ್ಬಿಟ್ಟು ಹೇಳ್ತಾ ದೊಡ್ಡ ಕಷ್ಟ ಪಡಬೇಕಾದಲ್ಲ ಇದುವೇ ಎಲ್ಲವೇ ದೇವ್ರು ನಿಂತು ಮಾಡ್ತಾರೆ ಏನೋ ಮಿಸ್ಟೇಕ್ ಆಯ್ತಂದ್ರೆ ಕಷ್ಟವೇ ಪಡಬೇಕಾದಲ್ಲ ಯಾಕಂದ್ರೆ ನಿಮಗೆ ಯೋಗ್ಯತೆ ಇವು ತಂಗತ ಮಾಡಿಟ್ಟು ಮಾಡಿದ್ರಿ ಬಟ್ ನೆಕ್ಸ್ಟ್ ಟೈಮ್ ಪ್ಲೀಸ್ ಹೆಲ್ಪ್ ಮಿ ದೇವ್ರೆ ನನಗೆ ಚಾನ್ಸ್ ಕೊಡ್ರಿ ಕೇಳಕ್ಕೆ ಹಂಗಂತ ಕೆಳಗಿಟ್ರಿ ನೆಕ್ಸ್ಟ್ ಟೈಮ್ ಮಾಡ್ರಿ ಪ್ರಾಬ್ಲಮೇ ಇಲ್ಲ ಸೊ ಶ್ರವಣ ನಿತ್ಯ ಶ್ರವಣ ಮಾಡ್ರಿ ನಿಮಗೆ ಒಳ್ಳೇದು ಮನಸ್ಸಿಗೆ ಒಳ್ಳೇದು ಲೈಫಿಗೂ ಒಳ್ಳೇದು ಎಲ್ಲ ತಗೊಳ್ಳೋದು ಆಮೇಲೆ ಬೆಳಿಗ್ಗೆ ಎದ್ದು ಸೂರ್ಯ ನಮಸ್ಕಾರ ಸಂಧ್ಯಾ ವಂದನ ಮಾಡಿಬಿಟ್ಟು ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮಾಡಿ ಟ್ರೈ ಮಾಡ್ರಿ ಸೂರ್ಯ ನಮಸ್ಕಾರ ದೊಡ್ಡ ಯೋಗ ಎಕ್ಸೈಲ್ ಎಲ್ಲ ಹೋಗಿ ಹತ್ರ ಕತ್ತಿ ಕಳಿಬೇಕು ಅಂತಿರೋದು ಸರಿ ಮಾಡಕ್ಕೆ ಮುಡಿಲವ ಅಟ್ಲೀಸ್ಟ್ ವಾಕಿಂಗ್ ಅದು ಹೋಗಿ ಪ್ಲೀಸ್ ಮನೆಯಲ್ಲೇ ಕೂತ್ಕೊಂಡಿರ್ರಿ ಏನೋ ಸುಮ್ಮನೆ ಮೋಸ್ಟ್ ಆಫ್ ದ ಪೀಪಲ್ಸ್ ಕೆಲಸ ಒಂದು ಕಂಪ್ಯೂಟರ್ ಕೆಲಸ ನಂಗೆ ಮನೇಲಿ ಯಾರ ಕೆಲಸ ಬೇರೆ
ಹೊರಗೆ ಹೋಗಬೇಕಾದಿಲ್ಲ, ತುಂಬಾ ಹೋಗ್ಬೇಕು ಕಷ್ಟ. ಅಲ್ಲ ಹೊರಗೆ ಹೋಗಿದಾಗ ಕೊಂಚವಾದ ಬೇರೆ ಬರೋದು, ಬೇರೆ ಬೇರೆ ಸೆಟ್ ಬರೋದು ಅಂತ ಇಂಗ್ಲಿಷ್ ಪ್ರಾಬ್ಲಮ್ ಸೆಟ್ ಬರೋದು, ಹಾಗೆ ಅಡ್ಜಸ್ಟ್ ಮಾಡಿ ಕೊಂಚ ಟಾಕ್ಸಿನ್ ಹೊರಗೆ ಬರೋದು, ಮನೇಲೇ ಕೂತವಾಗ ಅದು ಪ್ರಾಬ್ಲಮ್. ಸೊ ವಾಕಿಂಗ್ ಅಲ್ಲಿ ಹೋರಿ ಸುಮ್ಮನೆ ಹೋರಿ, ಅದಕ್ಕೊಂದು ಮಧ್ಯಾಹ್ನ ಕೊಂಚ ಒಮ್ಮೆ 10 ನಿಮಿಷ ಬಂದು 15 ನಿಮಿಷ, ಬಟ್ ಬೆಳಿಗ್ಗೆ ಸಾಯಂತ್ರ ಅಂತ ಮಾಡಿ ಸನ್ ಕೊಂಚ ಕಮ್ಮಿ ಆರೋ ವೈಟಮಿನ್ ಡಿ ಬಂದು ಜಾಸ್ತಿ ಇರುತ್ತೆ ಸಮಟೈಮ್ಸ್ ಅಲ್ಲಿ ನೋಡಿ ಹೋರಿ. ಪ್ರೋಟೀನ್ ಟೈಮ್ ಫುಡ್ ಹ್ಯಾಬಿಟ್ಸ್ ತಿನ್ಬೇಕು, ಟೈಮ್ಗೆ ತಿನ್ರಿ, ಮತ್ತು ಬೆಳಿಗ್ಗೆ ಮಧ್ಯಾಹ್ನ ಸಾಯಂತ್ರ ಯಾವಾಗ ನೋಡಿ ತಿಂತಾರೆ ಬೇರ್ರಿ, ಅದೊಂದು ಪ್ರಾಬ್ಲಮ್ ಇದೆ. ಕೋಕ್ ಇಟ್ಟುಂಬೋದು ಸೈಡ್ಲಿ ಇಡ್ತಾರೆ, ಕೊಂಚ ಕೊಂಚ ವಾ ಕೊಂಚ ಕೊಂಚ ವಾ ತುಂಬ ಕಷ್ಟಪ್ಪ ಅವ್ರು ಕೊಂಚ ಕುಡಿ ಕುಡಿ ಅದಾದ್ರೆ ತುಂಬ ಬೇಗ ಅವ್ರಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ತುಂಬ ದೂರ ಇಲ್ಲ ಪ್ರಾಬ್ಲಮ್, ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತಂದ್ರೆ ಇದೂ ಮಾಡಕ್ಬಿಡ, ಸಾಧನೆಯೂ ಮಾಡಕ್ಬಿಡ, ಅದೊಂದು ದೊಡ್ಡ ಪ್ರಾಬ್ಲಮ್. ಸಾಧನೆಗೋಸ್ಕರ ಲೈಫೇ ಫುಲ್ಲ ಇದೆ ನೋಡಿಕಿಲ್ರಿ. ಆಮೇಲೆ ಅವಾಯ್ಡ್ ಈಟಿಂಗ್ ಡ್ರಿಂಕಿಂಗ್ ನಿಷೇಧ ಇನ್ಕ್ಲೂಡಿಂಗ್ ಕಾಫಿ. ಇದು ಕಾಫಿ ತೆಗೆದ್ರೆ ಎಲ್ಲರೂ ಕುಡಿಯಕ್ಕೆ ಬರ್ತಾರೆ ನಿಲ್ಸ್ರಿ. ಕಾಫಿ ಇಂಟ್ರೊಡ್ಯೂಸ್ ಆದ್ರೆ 400 ಇಯರ್ಸ್ ಬ್ಯಾಕ್ ಇಂಟರ್ನೆಟ್ ಗೂಗಲ್ ಮಾಡಿ ನೋಡ್ರಿ, ನಾನು ಯಾವಾಗ ಕಾಫಿ ಕೊಡಕ್ಕಾಗಿದ್ದು. ಕಾಫಿ ಹೇಗಂತ ಮಾಡಿದ್ರು, ಬ್ರಿಟಿಷರ್ಸ್ ಬಂದು ಇಂಟ್ರೊಡ್ಯೂಸ್ ಮಾಡಿದ್ರು. ಹೆಂಗಂದ್ರೆ ಫಸ್ಟ್ ಕಾಸು ಕೊಟ್ಟೆಲ್ಲ ಮಾಡಿದ್ರು ಊರು, ಅವಾಗ ಬಂದು 1 ರೂಪಾಯಿ ಅಥವಾ 10 ಸೆಂಟ್ಸ್ 75,000 ಮಾಡ್ತಾ ಇದ್ರು. ಯಾರು ಇಲ್ಲ ಕಾಫಿ ಏನು ಹೊಸ್ತೈತೆ, ನಮ್ಮೂರು ಯಾರು ಚೇಂಜ್ ಆಗಾರ, ನಾವು ಬೇರೆ ಫಿಲಾಸಫಿ ಹಿಂದೂ ಫಿಲಾಸಫಿ ಇದ್ದ ಇದ್ರು ಚೇಂಜ್ ಆಗಲ್ಲ. ಏನಾಯ್ತು ದಿಲ್ಲಿಂದ ಯಾರು ಇಲ್ಲ ಕಾಫಿ, ಏನಪ್ಪ ಮೇಡಮ್ ಫ್ರೀ ಆಗ್ಬಿಡೋಣ ಅಂತ ಅವಾಗ ಸ್ಟಾರ್ಟ್ ಆಯ್ತು. ಫ್ರೀ ಇಂದ ಒಣ್ಣೆ ನಮ್ಮೂರು ಮಕ್ಕಳು, ಓ ಫ್ರೀ ಆಗೋ ಸಿಕ್ಕತ್ತೆ ಇಂಟಾಕ್ಸಿಕೇಟ್ ಮಾಡುತ್ತದು. 2 ತಿಂಗಳು ಆಯ್ತು ಫ್ರೀಯಾಗಿ ಕೊಟ್ಟರು, 3ನೇ ತಿಂಗಳು ಇವ್ರು ಕೇಳಕ್ಕೆ ಆಗಿಲ್ಲ ಕಾಫಿಯಲ್ಲಿಪ್ಪ, ಆಮೇಲೆ ಕಾಸು ಹಾಕಿದ ಕಾಫಿ. ಇವಾಗ ಏನಾಯ್ತು ದುಡ್ಡು ಕುಡಿಯಕ್ಕೆ ಆಗಿದ್ರು ಮಕ್ಕಳು ಎಲ್ಲ ಕಾಫಿ. ಇವಾಗ ಕಾಫಿ ಬಿಡೋದು ದುಡ್ಡೇ ಕಷ್ಟವಾಗಿತ್ತು, ಟ್ರೈ ಮಾಡಿದ್ರೆ ಕುಡಿಯೋದಿಲ್ಲವೇ. ನಂಗೆ ತಲೆ ಎಷ್ಟೋ ಜನ ಕಾಫಿ ಕಂಪ್ಲೀಟ್ ಆಗಿಬಿಟ್ಟಿದ್ದಾರೆ, ಕಾಫಿ ಸಿಗರೇಟ್ ಎಷ್ಟೋ ಬಿಟ್ಟಿದ್ದಾರೆ, ಟ್ರೈ ಮಾಡಿದ್ರೆ ಕುಡಿಯೋದು. ಸ್ಲೋವಾ ಸ್ಲೋ ಆಗಿ ದೇವರುಡಿಯ ಅಡುಗೆ ಇರಬೇಕು, ಎಲ್ಲದಕ್ಕೂ ದೇವ್ರ ಹತ್ರ ಕೇಳಿಕೇಳ್ರಿ, ಅವ್ರು ಹೇಳಿದಾಗ ವಾಯುದೇವ್ರಿ ಕೇಳ್ರಿ ಪ್ರೇರಣೆ ಮಾಡ್ತಾರೆ. ವಾಯುದೇವ್ರ ಹತ್ರ ಕೇಳಿದ್ರೆ ಅವ್ರು ಮಾಡ್ತಾರೆ, ಹೊರತಾರೆ ಕೊಲೆ ಕೂತು ಮಾಡೋದಿಲ್ಲವೇ ದೇವ್ರ ಹೇಳಿದ್ರೆ. ಅದು ಸಾರಿ ಒಳ್ಳೆ ಪಾಯಿಂಟ್, ಅವ್ರದ ಕಾಫಿ ಹೇಳಿ ತಿನ್ಬೇಕು ಅಂತ ಸುಕ್ಕು ಕಾಫಿ, ಕಾಫಿ ಬೇಡವಾ ಕಾಫಿ ಕುಡಿಯೇ ತಿರ್ಬೇಕು ಅಂತ ಒಂದು ಸೈಕಾಲಜಿಕಲ್ ಪ್ರಾಬ್ಲಮ್ ಇರುತ್ತೆ. ಸುಕ್ಕು ಕಾಫಿ ಮಾಡಬಾರ್ದು, ಕೊತ್ತಂಬರಿ ಕುಡಿದಿಲ್ದಿದೆ ಕೊತ್ತಂಬರಿ ಬೀಜ ಇಟ್ಟು ಕಾಫಿ ಮಾಡಬಾರ್ದು. ಕೊತ್ತಂಬರಿ ಬೀಜ ಕೊತ್ತಂಬರಿ ಬೀಜ ಆಮೇಲೆ ಚುಕ್ಕು ಚುಕ್ಕು ಅಂದ್ರೆ ಏನೋ ಇದು ಸಾರು ಸಾರ್ಥ ಸೂಪ್ ನಮಗೆ ಆಕ್ಚುಲ ಇವ್ರಿಗೆ ಸೂಪ್ ಸೂಪ್ ಅಂತಾರೆ, ನಮಗೆ ಸಾರ್ ಇದೆ ನಮ್ಮ ಇದ್ರೆ ಎಲ್ಲ ಸಾರು ಎಲ್ಲವೇ ಇದಪ್ಪ. ಡೆಸರ್ಟ್ ಅಂತಾರೆ, ಹಿಡಿತರು ಸ್ವೀಟ್ ನಮಗೆ ಹಾಕ್ತಾರೆ, ಪಾಯಸ ತಿನ್ಬೇಕು ನಾವು ಮೊದಲಿ ಡೆಸರ್ಟ್ ಅಂತಾರೆ. ಅದು ನೋಡಿ ಎಲ್ಲ ಮಕ್ಕಳು ಇವಾಗ ಮಾತ್ರ ಡೆಸರ್ಟ್ ಡೆಸರ್ಟ್ ಫಸ್ಟ್ ಡೆಸರ್ಟ್ ತಿಂದೆ ಆಕ್ಚುಲ ಫಸ್ಟ್ ಸ್ಟಾರ್ಟಿಂಗ್ ವಿತ್ ಸ್ವೀಟ್ ಆಕ್ಚುಲ. ಇದು ಒಂದು ಉಣವ ರಹಸ್ಯ ಅಂತ ಇದೆ, ಒಂದು ಮುಖ್ಯ ಇದು ಉಣವ ರಹಸ್ಯ ಅಂದರೆ ಏನು ಸೀಕ್ರೆಟ್ ಆಫ್ ಈಟಿಂಗ್ ಫುಡ್ ಇದೆ. ಅದು ಹೆಂಗಂದ್ರೆ ಅದರಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ವಿತ್ ಸಿ ಎಂಡಿಂಗ್ ವಿತ್ ಕಸಪ್ಪು. ಕಸಪ್ಪು ಅಂದರೆ ಏನು ಬಿಟ್ಟರ್ ಕಸ ಆ್ಯಕ್ಚುಲಿ ತುಳಸಿ ಭತ್ತ ಆ್ಯಕ್ಚುಲಿ ತುಳಸಿ ಭತ್ತ ಸೋಂಫು ಎಲ್ಲ ಬಿಟರ್ ಪ್ರಾಡಕ್ಟ್ ಎಂಡಿಂಗ್ ವಿತ್ ಬಿಟರ್ನೆಸ್ ಸ್ಟಾರ್ಟಿಂಗ್ ವಿತ್ ಸ್ವೀಟ್ ಅದೆಲ್ಲ ನಮ್ಮ ಶಾಸ್ತ್ರ ಇದೆ. ಇದೆಲ್ಲ ಹೆಲ್ತಿ ಹ್ಯಾಬಿಟ್ಸ್ ಆ್ಯಕ್ಚುಲ ನಾನು ಇದೆಲ್ಲ ಹಂಗೆ ನಾವು ಮಾಡ್ತಾ ಇದ್ದಾವೆ ಇದು, ಬಟ್ ಒಳ್ಳೆಯದು ಮಾಡಿರಿ ಹಂಗೆ ಹಂಗೆ ಮಾಡಿರಿ. ಇನ್ನೊಂದು ಗೊತ್ತಾಯ್ತ ಸರ್ ಕೊಂಚ ಕೊಂಚ ಇದ್ರು ಬಿಹಾರ್ ಆಫ್ ಮಾಡರ್ನ್ ಸೈನ್ಸ್ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಏನೋ ಅಂತಾರೆ ಕಾಫಿ ಕುಡಿಯೋದು ಒಳ್ಳೆಯದು ಅಂತಾರೆ ಒಂದು ಪಕ್ಕ. ಹಾಂ ಏನಪ್ಪ ಪರವಾಗಿಲ್ಲ ಪರವಾಗಿಲ್ಲ ಹೇಗಿದ್ದಾರೆ ನಮಗೆ ಒಬ್ಬರು ಅಬ್ಬ ಹ್ಯಾಬಿಟ್ ಹ್ಯಾಬಿಟ್ರೆ ಏನಾದ್ರು ಕಮರ್ಸಿಲ್ಲ ಅಂದ್ರೆ ಅದೇ ಅದೇ ಒಂದು 5 ವರ್ಷ ತಾಳಿ ಹೌದು 5 ವರ್ಷ ತಾಳಿ ಬರುತ್ತೆ ಅಂತಾರೆ. ಇವಾಗ ಅವು ಸೆಲ್ ಡಿಸ್ ಇದು ಮೆಡಿಸಿನ್ ಸೆಲ್ ಮಾಡಕ್ಕೆ ಹೇಳ್ತಾರೆ ಬರೋದಿಲ್ಲ ಅಂತ. ಆಮೇಲೆ ಕಂಪನಿ ಹೋಯ್ತಾ ದಿವಾಳ ಆಯ್ತು, ಆಮೇಲೆ ಎಲ್ಲ ಹೋಯ್ತಾ ಸೆಲ್ ಸಂಪಾಣೆ ಇತ್ತು ಸಂಪಾಸೆ ಇತ್ತು, ಆಮೇಲೆ ಅದಕ್ಕೆ ಬೇರೆ ಬೇರೆ ಮಾರಬೇಕಾ ಇದು ಇಲ್ಲ ಬೇರೆ ತಿನ್ರಿ ಅಲ್ಕಿ ಹೋತೆ ಅಲ್ಕಿ ಡಿಸೀಸ್ ಹೋತೆ ಅಂತಾರೆ. ಮಾಸಿ ಮಾಸಿ ಅಂತಾರೆ ನಮ್ಮೇ ರೀ. ಶಾಸ್ತ್ರ ಒಂದೇ ಶಾಶ್ವತ, ಶಾಸ್ತ್ರ ಒಂದೇ ಶಾಶ್ವತ. ಶಾಸ್ತ್ರ ಕಂಪೇರ್ ಮಾಡಿದ್ರು ಕಂಪೇರ್ ಮಾಡಿ ಮಾಡಿ ಶಾಸ್ತ್ರ ಹೊಂದಿ ಹೋದ್ರೆ ತಕೊಳ್ರಿ ಆ ಸೈನ್ಸ್ನ. ಶಾಸ್ತ್ರ ಹೊಂದಲ ಆ ಸೈನ್ಸ್ ತಪ್ಪು ಬಿಡ್ರಿ. ಓಕೆ ಜಾಸ್ತಿ ತಿನ್ಬೇಕು ತಿನ್ಬೇಕು ತೋರಿತು ಅಂದ್ರೆ ಫ್ರೂಟ್ಸ್ ವೆಜಿಟೇಬಲ್ ಜಾಸ್ತಿ ತಿನ್ರಿ. ಇನ್ನೊಳ್ಳೆ ಇಲ್ಲೋದ್ರಿ ಹೇಳಿದೆ ಇಲ್ಲಿ ದೇವ್ ದೇವಿ ದೇವಿ ಇರ್ತಾರೆ ನಾವು ಪಂಚವರ್ಷ ಪರಮಚ ಇರ್ತಾರೆ ಫ್ರೂಟ್ಸ್ ಇರ್ತಾವೆ ಫಸ್ಟು ನೋಡ್ರಿ. ಈ ಫ್ರೂಟ್ಸ್ ಮಹಾಮಹಾ ಇಂಪಾರ್ಟೆಂಟ್ ದೇವರೇ ಮಾಡಿದ್ದಿದ್ದು. ಏನು ಪ್ರಾಬ್ಲಮ್ ಅಂದರೆ ಕೊಂಚ ಜೆನೆಟಿಕ್ಲಿ ಮಾಡಿಫೈ ಎಲ್ಲ ಮಾಡ್ತಾರೆ. ಸೊ ನೋಡಿದ್ದೀರಿ ಜಿ ನಾನ್ GMO ಆರ್ಗ್ಯಾನಿಕ್ಲಿ ಡ್ರಿವನ್
ವರ್ಸ್ಟ್ ಕೇಸ್ ಮನೇಲಿ ಮನೇಲಿ ಇದ್ರೆ ಇದು ಇತ್ತು ಅಂದರೆ ಸಲ ಇತ್ತು ಅಲ್ಲೇ ಮಾಡಿರ್ರಿ, ಅದು ಬೆಸ್ಟ್ ಇನ್ ಅಲ್ಲೇ. ಇಲ್ಲಾಂದರೆ ಅಟ್ಲೀಸ್ಟ್ ಜಿ ಎಮ್ ಒ ನಾನ್ ಜಿ ಎಮ್ ಒ ಪ್ರಾಡಕ್ಟು ಇಂಥ ಮಾರಿ ಆರ್ಗ್ಯಾನಿಕ್ಲಿ ಗ್ರೋನ್ ಪ್ರಾಡಕ್ಟ್ ಮಾಡಿದ್ರಿ. ಅದು ಯಾಕಂದರೆ ಮಿಕ್ಸ್ ದಂಡೆ ಮಿಕ್ಸ್ ಮಾಡ್ತಾರೆ, ಅದು ಒಟ್ಟು ಚಾಬ್ಜೆಕ್ಟು, ಅದು ದಂಡೆ ಮಿಕ್ಸ್ ಮಾಡ್ತಾರೆ ನೋಡಿದ್ರಿ, ನೋಡಿ ತಿನ್ನಿರಿ, ಫ್ರೂಟ್ಸ್ ತಿನ್ನಿರಿ, ಪ್ರಾಬ್ಲಮ್ ಇಲ್ಲ. ಮತ್ತೆ ತಿಂಬೋದ್ರೆ ಇದು ಕಮ್ಮಿ ಪ್ರಾಬ್ಲಮ್ ಅಷ್ಟೇ, ಇದು ಪ್ರಾಬ್ಲಮ್ ಬಂದರೂ ಕೂಡ ತುಂಬ ಕಮ್ಮಿ. ಯಾಕಂದರೆ ಉಣವು ಉಣವು ಬರುತ್ತೆ, ಅದು ಒಂದು ವಿಷಯ ಇದೆ, ಉಣವೇ ಬರುತ್ತೆ, ನೋಡಿ ತಿನ್ನಬೇಕು. ಮೆಡಿಸನ್ ಮೆಡಿಸನ್ ದಂಡೆ ತಿಂಬಾಕ್ಬಿಡ್ತು, ಮೆಡಿಸನ್ ನೋಡಿ ತಿನ್ನಬೇಕು, ಅಲೋಡು ತಿನ್ನಬೇಕು. ಓಕೆ, ಇನ್ನೊಂದು ಅವರು ಮೈ ನೋಡಿ ನೋಡಿ ಕಲಿಬೇಕು, ಬಾದ ಪಿತ್ತ ಕಬ ಎಲ್ಲ ನೋಡಿ. ಉಣವೇ ಬರುತ್ತಂದ್ರೆ ತಲೆಮೇಲೆ ಕೈ ಬಂದು ಕೂತಾರೆ ಹೊರಗೆ ಬರಾಕೆ ಬಿಟ್ಟು ಬಂದೇ ಮಾತಾಡ್ತಾರೆ. ಬಂದು ನಿಮಗೆ ತುಂಬಾ ಹಸುವಾಯ್ತು ತಿನ್ರಿ, ತಪ್ಪಿಲ್ಲ. ಇವಾಗ ಆ ಜಾಂಗ್ರಿ ಚೆನ್ನಾಗಿದೆ, ಆ ಜಿಲೇಬಿ ಚೆನ್ನಾಗಿದೆ, ಅದಕ್ಕೋಸ್ ತಿನ್ಬೇಕು, ಪ್ರಾಬ್ಲಮ್ ಬರ್ತಾರೆ. ಚಾಲ್ ನಿಮಗೆ ಸ್ವೀಟ್ ತಿನ್ಬೇಕು ಅಂತ ತೋರಿ ತಿಂದ್ರೆ ನಮ್ಮ ಶಾಸ್ತ್ರ ಪಡಿ ಹೆಂಗೆ ಬರ್ತೆ. ಸ್ವೀಟು ಸಾರಣ್ಣ ಮೇಲೆ ಬಿಗಿನಿಂಗ್ ಕೊಂಚ ಬರ್ತೆ, ಸ್ಟಾರ್ಟಿಂಗ್ ವಿತ್ ಸ್ವೀಟ್ ಬರ್ತೆ, ಆಮೇಲೆ ಸಾರಣ್ಣ ಆದಮೇಲೆ ಸ್ವೀಟ್ ಬರ್ತೆ. ಲೂಡಿ ಪ್ಯಾಕೇಜ್ ಮಾಡ್ತಾರೆ, ಸ್ಯಾಂಡ್ವಿಚ್ ಮಾಡ್ತಾರೆ, ಸ್ಯಾಂಡ್ವಿಚ್ ಯೂಸ್ ಮಾಡ್ಕೊಡು, ಬಟ್ ಯೂಸ್ ಮಾಡ್ತಾರೆ. ಯಾಕಂದ್ರೆ ಅರ್ಥ ಆಗತ್ತೆ ಅರ್ಥ ಮಕ್ಕಳಿಗೆ. ಓಕೆ, ಮುಂದಿನ ಹಿಂದೆ ಹಾಕಿ ಸಂಪುಟ ಕಾರಣವ ಸಂಪುಟ ಎಲ್ಲ ಹಾಕಿ ತಪ್ಪ ಮಾಡಿ ಯೂಸ್ ಮಾಡ್ತಾರೆ ಸಂಪುಟ. ಅಪ್ಪಕ್ಕ ದೇವ್ರ ಹಾಕಿ ಹಿಡಿದ್ರಿ, ಹೊಡೆದು ಸ್ವೀಟ್ ತಿನ್ರಿ. ತಣಿಯಾ ಸ್ವೀಟ್ ತಿಂದ್ರೆ ಶುಗರ್ ಬರ್ದೇ ತೀರ್ತೆ. ಏನಪ್ಪ ಶುಗರ್ ಬರ್ತೆ ಅಂದ್ರೆ ಇಷ್ಟೊತ್ತಿ ತಿಂಬಾದು, ಆಮೇಲೆ ಶುಗರ್ ಬಂದು ತೂತ ಬಾದು, ಅದಕ್ಕೋಸ್ಕರ ತಿಂಬಾದ. ಆಮೇಲೆ ಶುಗರ್ ಬಂದು ತಿಂಬಾದು, ಏಕಾಶುಪಾಸ ಮಾಡಕ್ಕಿಲ್ಲವೇ, ಏಕಾಶುಪಾಸ ಮಾಡ ನೋಡೋದು. ಓಕೆ, ನೆಕ್ಸ್ಟ್ ಸ್ವೀಟು ನೋಕೆ ಏಜ್ ಓನ್ಲಿ ಹಂಗ್ರಿ ದಟ್ಟು ಜ್ಯೂಸ್ ಫ್ರೂಟ್ಸ್ ಅನ್ನು ಇಷ್ಟಪಡ್ತೀನಿ. ದೇವ್ರ ನೈವೇದ್ಯ, ದೇವ್ರ ನೈವೇದ್ಯ ಮಾಡ್ಲ ಬೆಳಿಗ್ಗೆ ಮರ್ತೋಯ್ತು. ದೇವ್ರಿಗೆ ನಮಸ್ಕಾರ ಮಾ, ದೇವರೇ ಯಾವಾಗ ತಗೊಂತಾರೆ, ಶ್ರೀಕಾರ ಮಾಡ್ತಾರೆ ದೇವರು. ಹೊಸ್ತ ತಗೊಂತಿದ್ರ ದೇವ್ರ ನಮಸ್ಕಾರ ಮಾಡಿಟ್ಟು ದೇವ್ರ ದೇವೇ ತಪ್ಪಲ್ಸಿ ತೊಂತಿಪ್ಪ. ಅದು ತಪ್ಪಿದ್ರೆ ಹೇಳ್ರಿ ನೀವಲ್ಲ, ದೊಡ್ಡವ್ರು ಹೇಳ್ಬೇಕು ಅದು ಮಾಡಬಂತ ಅಂತ ಮಾಡ್ಬೋದು. ಓಕೆ, ಸೊ ಯಾವಾಗ ಬೇಕಾದ್ರೆ ಮಾಡ್ತೀನಿ, ಅದು ವೆಯ್ಟ್ ಮಾಡಬೇಕು. ನೆಕ್ಸ್ಟ್ ಡೇ ಬೆಳಿಗ್ಗೆ ತಿನ್ಬೇಕು ಇಲ್ಲ, ಯಾವಾಗ ಬೇಕಾದ್ರೆ ದೇವೇ. ನಮ್ಮ ವೈಫ್ ಬುಯ್ಯಾರು, ಓಕೆ ಇಲ್ಲವಾ, ಓಕೆ ನೋ ಪ್ರಾಬ್ಲಮ್, ಸರಿಯಾ ಅಲ್ಲಿದ್ದಲ್ಲ ಹೊರಗಿದ್ದ. ಅವಾಯ್ಡ್ ಯೂಸಿಂಗ್ ಮೈಕ್ರೋವೇವ್ ಟು ಹೀಟ್, ಇದು ದೊಡ್ಡ ಪ್ರಾಬ್ಲಮ್ಪ್ಪ. ಅವಸರ ಒಳಗ ಇದು, ಅವಸರ ಒಳಗ ಎಲ್ಲ ಅವಸರ ಮಾಡಬೇಕಾಯ್ತದೆ, ಫಾಸ್ಟ್ ಫಾಸ್ಟಾಗಿ ಮಾಡಬೇಕು. ಮೈಕ್ರೋವೇವ್ ಯೂಸ್ ಮಾಡ್ತೀರಿ, ಮೈಕ್ರೋವೇವ್ ದೊಡ್ಡ ಪ್ರಾಬ್ಲಮ್ ಆಗ್ತದೆ. ಐಸೋಮೆರಿಸಮ್ ಹ್ಯಾಪನ್ಸ್, ಕೆಮಿಸ್ಟ್ರಿ ಹೋಗಿ ನೋಡಿದ್ರಿ. ಅದು ನಮ್ಮ ಆಚಾರ್ಯ ದೊಡ್ಡ ಕೆಮಿಸ್ಟ್ರಿ ಪರ್ಸನ್ ಇಲ್ಲಿ, ಅವರ ಇಂಜಿನಿಯರ್ ಕೆಮಿಕಲ್ ಇಂಜಿನಿಯರ್ ಆಯ್ತು, ಎಲ್ಲರದ್ದು ಜಾಸ್ತಿ ಕೆಮಿಕಲ್ ಇಂಜಿನಿಯರ್ ಫಾರ್ಮಸಿಸ್ಟ್ ಕೂಡ. ಐಸೋಮೆರಿಸಮ್ ಬ್ರೇಕ್ಸ್ ದ ಇದು ಪಾರ್ಟಿಕಲ್ ಪಾರ್ಟಿಕಲ್ಸ್ ಬ್ರೇಕ್ ಆಗುತ್ತೆ, ಸೊ ಬದಲತ್ತೆ. ಸೊ ಯೂತ್ ಅಫೆಕ್ಟ್ ಆಗೋದಿಲ್ಲ, 10 ವರ್ಷ 20 ವರ್ಷದಲ್ಲಿ ಬರ್ತಾ ಸ್ಲೋವಾ ಒಂದೊಂದು ಪ್ರಾಬ್ಲಮ್ ಬರ್ತಾ. ಕ್ಯಾನ್ಸರು ಅಂತಾರೆ, ಹಾ ಹಂಗಂತಾರೆ, ಬೆಲ್ಲಿಗೆ ಕ್ಯಾನ್ಸರ್ ಅಂತ. ಒಂದು ಮಾಡಕ್ಕೆ ಮುಳ್ಳ, ಅದಕ್ಕೆ ಔಷಧವೂ ಇಲ್ಲ. ಕ್ಯಾನ್ಸರ್ ಕೀಮೋಥೆರಪಿ ಇಂತಾರೆ, ಹೋತಾರೆ, ತ್ರೀ ಇದ್ರಿ ಕಾಸು ಕೊಡ್ತಾ ಇರ್ಬೇಕು. ಇಲ್ಲಿ ಕಷ್ಟಪಟ್ಟು ಯೂಸ್ ಬರ್ತಾನೆ ಎಲ್ಲರೂ, ಓ ಯೂಸ್ ಬಂದ ದಂಟೆ ಸಂಪಾಸ ಬಂದು ಅಂತ ಎಲ್ಲ ಕೋಟೆ ಬಿಡ್ತಾರೆ. ಸಂಪಾಸಿ ಸಂಪಾಸಿ ಸಂಪಾಸಿ, ಈ ಪಕ್ಕ ಮೈಕ್ರೋವೇವ್, ಈ ಪಕ್ಕ ಕೋಕು, ಈ ಪಕ್ಕ ಪಿಜ್ಜಾ, ಎಲ್ಲ ತಿಂದುಟ್ಟು ಯಾರಿಗೆ ಬರ್ತೆ. ತೆಗೆದ ಕಾಸೆಲ್ಲ ಇಲ್ಲೇ ಬಿಡ್ತಾರೆ, ಸಾರಿಯೂ ಹೋಯ್ತು, ಇಲ್ಲಿ ಪುಣ್ಯ ಹೋಯ್ತು. ಮತ್ತಶಾಸ್ತ್ರ ಹೇಳಿ, ಬೇರೆ ಒಂದೇ ಆಗಲ್ಲ ಶಾಸ್ತ್ರ, ಜ್ಞಾನ ಛತ್ರ ಬಂದ್ರಿ ಸತ್ಯ ಇದೆ. ಪ್ಲೀಸ್ ಹೋಗ್ ಮುಳ್ಳಾದ್ರೆ ಆನ್ಲೈನ್ ಕೇಳಿ, ಇದ್ರಿ ಡೈರಿಂಗ್ ಮಾಡ್ರಿ, ಅದು ಏರ್ಪಾಡು ಮಾಡ್ತಾರೆ. ಶಾಸ್ತ್ರ ಕಾನ್ಫರೆನ್ಸ್ ಕಾಲ್ ಏರ್ಪಾಡು ಮಾಡ್ತಾರೆ, ಅದು ಮತ್ತೆ ಎಲ್ಲ ಮಾಡಿ ನೋಡ್ರಿ. ಆಮೇಲೆ ಬರ್ತಾ ಅವಾಗ ಯೂಸ್ ಮಾಡ್ಕೊಂಡು ಓಕೆ ಫಾಲೋ ಏಕಾದಶಿ. ಹಾ, ಏಕಾದಶಿ ಎಷ್ಟು ಮುಡಿದ್ರೆ ಮಾಡ್ರಿ. ಬಾ, ಇವ್ರು ಹೇಳಿದ್ರು ಯಾರು ಅರವಿಂದ್, 1 ರನ್ನು 2 ರನ್ನು ಏನೋ ಮಾಡ್ರಿಪ್ಪ, ಏಕಾದಶಿ ಸ್ಟಾರ್ಟ್ ಮಾಡ್ರಿ ಪ್ಲೀಸ್. ಅದು ಬಂದು ನಿಮಗೆ ದೇವರಿಗೆ ಪ್ರೀತಿಗೋಸ್ಕರ ಮಾಡ್ಬೇಕು. ಆಕ್ಚುಲ ಇದ್ರೂ ನಿಮಗೆ ಅಷ್ಟು ನಾಲೆಜ್ ಇಲ್ಲ, ದೇವ್ರ ಪ್ರೀತಿ ತಾ ಮಾಡ್ತಾವ ಅಂತ ನಾಲೆಜ್ ಇಲ್ಲ. ಹಂಗಿದ್ರೆ ಹೆಲ್ತ್ಗೋಸ್ಕರ ಮಾಡ್ತಾ ನೆನೆಸಿರಿ, ಹೆಲ್ತ್ಗೋಸ್ಕರ ಮಾಡ್ತಾ ನೆನೆಸಿರಿ. ಯಾಕೆ ಸತ್ಯ ಅಂತ ಹೇಳ್ತಾರೆ ಎಂತ ಮಾರಿ, ದೇವರು ಪ್ರೀತಿಯಿಂದ ಮಾಡ. ಈಕೆ
ಇಂಥ ಫಲ ಫಲ ಅಲ್ಲ ಯಾಕೆ ಫಲಸ್ತುತಿ ಯಾಕೆ ಇದೆ ಅಂತ ಭಕ್ತ ಪ್ರೀತಿ ಕೊಡಿಸ್ ಮಾಡಿದೆ ಅಂದ್ರೆ ಯಾಕೆ ಫಲಸ್ತುತಿ ಇದೆ. ಮಂದ ಮಂದ ಮಕ್ಕಳ ಇದ್ದಾರೆ, ಮಂದ ಇದ್ದಾರೆ, ಅವರಿಗೆ ಬಂದು ಫಸ್ಟ್ ಫಲಸ್ತುತಿ ತೋರಿಸೋದು ಕೊಂಚ ಕ್ಯಾರೆಕ್ಟು. ಆ ಇದು ಒಪ್ಪಿದ್ದಾರೆ ಮನ ಅವರಿಗೆ ಹತ್ತು ರೋಡ್ ಕೊಡ್ತಾರೆ ಅಂದ್ರೆ ಮಾಡ್ತಾರೆ ಕೆಲಸ, ಇದ್ರೆ ಮಾಡೋದಿಲ್ಲ. ಅಂತ ಮಾಡಿ ಕ್ಯಾರೆಕ್ಟ್ ತೋರ್ಸೋದು ಇದಪ್ಪ ಕೊಡ್ರಿ ಇಂಥ ಮಾದಿ ಫಲ ಇದೆ, ಫಲ ಬರ್ತಾ ಇತ್ತು ಅದು ಅಪ್ಪದಿಲ್ಲ. ನಾವು ಬೇಕಾದ್ರೆ ಕ್ಯಾರೆಟ್ ಅಪ್ಪದ ಏನು ಮಾಡಿಸ್ಬೋದು, ದೇವ್ರ ಅಪ್ಪದ ಹೇಳೋದು ಎಲ್ಲ ನಿಜ. ಫಲ ಬಂದೇ ತೀರ್ತಾ ಕೊಂಚ ಮಾಡಿದ್ರೆ ಫಲ ಬರ್ತದೆ. ಸೊ ಏಕಾದಶಿ ಮಾಡಿದ್ರೆ ಫಲ ಉಂಟು. ಅದಾವುದು ಅದು ಏನಂತಾರೆ ಸತ್ಯಾತ್ಮಿತ ಒಂದು ಪ್ರವಚನ ಹೇಳ್ತಾರೆ, ನಂಗಣಂ ಪರಮ ಔಷಧ ಔಷಧ. ಇಂಗ್ಲಿಷ್ ತೆಲ್ಲಾದ ಸಾಲ ಸಮಿಸಬೇಕು, ಅನುಶಾಸನ ಪರ್ವ ಓದಿ ಚಾನ್ಸ್ ಸಿಕ್ಕಿದ್ರೆ ಓದಿ, ಅದೆಲ್ಲ ವಿಷಯವೂ ಇದೆ ಅದ್ರಲ್ಲಿ. ಅನುಶಾಸನ ಪರ್ವ ಸತ್ಯಾತ್ಮ ಹೇಳಿದ್ರು ಅರವಿಂದ ಇದು ಕ್ಯಾಸೆಟ್ ಕೊಟ್ಟಿದ್ದಾರೆ ಮತ್ತೆ ವಾರ ವಾರ ಆಗ್ತಾ ಇದ್ದಾರೆ, ಬೇಕಾದ್ರೆ ಬಂದು ಕೇಳಿ ಅದ್ರಲ್ಲಿ ಒನ್ ಅವರು ಅದು ಇನ್ನೂ ಫುಲ್ ಎಲ್ಲ ಕಲಿಸಲಾ. ಪೂರ್ತಿ ಲಂಗಣ ಮಾಡ್ಬೇಕಾದ್ರೆ ನೀರ್ ಕುಡಿಬೇಕು ಅಂತ ಹೇಳಿ ತುಂಬಾ ದಿವಸ ದೇವರ ಕಂಟೈನ್ ಇದೆ, ಲೈಕ್ ನೀರ್ ಕುಡಿಬೇಕು ಹಂಗೆ ಮಾಡಬಾರ್ದು ಅಂತ. ಆಮೇಲಿಂದ ರೀಸೆಂಟ್ಲಿ ದೇ ಹ್ಯಾವ್ ಕಮ್ ಔಟ್ ವೆರಿ ಕ್ಲಿಯರ್ಲಿ ಟು ರಿಮೂವ್ ದ ಕಂಪ್ಲೀಟ್ ಟಾಕ್ಸಿನ್ಸ್ ಔಟ್ ಆಫ್ ದ ಬಾಡಿ, ಯು ಹ್ಯಾವ್ ಟು ನಾಟ್ ಟೇಕ್ ಎನಿಥಿಂಗ್ ಈವನ್ ಇನ್ಕ್ಲೂಡಿಂಗ್ ವಾಟರ್. ಕಮಿಂಗ್ ಬ್ಯಾಕ್ ಟು ದ ಕಾನ್ಸೆಪ್ಟ್ ಆಫ್ ಏಕಾದ, ಅದಕ್ಕೋಸ್ಕರ ನೀವು ನೋಡಬೇರಿ ಅದಲ್ಲ ಅಂತ ಆರ್ಟಿಕಲ್ಸ್ ನೋಡಬೇರಿ, ನೋಡಿ ನೋಡುವ ಅಂತ ತಪ್ಪಿಲ್ಲ, ನೋಡ್ಬಿಟ್ಟು ಶಾಸ್ತ್ರ ಹೊಂದಿದ್ದೆ ನೋಡ್ರಿ ಅಷ್ಟೇ. ಅದು ನೋಡಿಕಲ್ರಿ ನಾವು ನಾವು ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಡೆವಲಪ್ ಮಾಡಿದ್ ಬಂದು ಅದು ನೋಡ್ಬಿಟ್ಟು ಓಕೆ ಶಾಸ್ತ್ರ ಹೊಂದಿದ್ದ ನೋಡಿದ್ರೆ ಇವರು ಕಟ್ಟಿಬಿಟ್ರು ಶಾಸ್ತ್ರ ಇಲ್ಲಿ ಬಂದು ಇವರು ನೋಡಿ ಹೇಳಿ ಇವಾಗ ಭಗವದ್ಗೀತೆ ಓದ್ತೀರಿ ಎಲ್ಲ ಮಾಡ್ತೀರಿಪ್ಪ, ಅದಾದ ಬಳಿಕ ರಾಮಾಯಣ ಇಟ್ಕೊಳ್ತೀನಿ ಶ್ರೀಮನ್ ಗೋಯಲ್ ಅಮ್ಮ ಮಕ್ಕಳ ರಾಮಾಯಣ ಓದಾದು ಗುಡಿ ಇಷ್ಟ ಅದಕ್ಕೆ ಬದಲ ಏನ್ ಮಾಡೋದು ಏನ ಭಗವದ್ಗೀತೆ ಓದಾದು ಅದ್ರಲ್ಲಿ ಏನಾದ್ರೂ ಫಾಲೋ ಮಾಡೋದಲ್ಲ. ಬೆಳಿಗ್ಗೆ ಮಾಡಿದ ಊಟ ನೆಕ್ಸ್ಟ್ ಡೇ ಊಟ ಮಾಡೋದು ತಪ್ಪು, ಮಾವಾಗ ತಪ್ಪು, ಸಾಯಂತ್ರ ಊಟ ಮಾಡಬಹುದು ಅಕ್ಷಣ ಫ್ರೆಶ್ ಆಗಿ ಮಾಡ್ರಿ ತಪ್ಪಿಲ್ಲ. ಏನು ಒಂದಿನ ಅರ್ಧ ಗಂಟೆ ತಾತಿಯ ಮಾಡ್ರಿ ಸಂಪಾಸ ರೂಪಾಯಿ ಸಂಪಾಸ ಆದ್ರೆ ಟೈಮ್ ಸಲೋ ಮಾಡಬೇಕು ಅದು ಹೊಟ್ಟೋಡ್ತಾರೆ. ಇದೆಲ್ಲ ಫಾಲೋ ಮಾಡ್ಲಾಕಿದ್ರೆ ಎಲ್ಲ ಹೋಯ್ತು ಬ್ಯಾಗ್ ಹೊಟ್ಟೋಡ್ತೆ. ಸೊ ಸ್ಲೋ ಆ್ಯಂಡ್ ಸ್ಟಡಿ ಮೀನ್ಸ್ ಅಂದರೆ ಸಾಯಂತ್ರ ಮಾಡ್ರಿ ಅಡಿಗೆ ಬೆಳಿಗ್ಗೆ ಒಂದು 6 hours ತಾ ಅದಕ್ಕೆ ಜೀವ ಇರುತ್ತೆ ಕುಕ್ ಮಾಡಿದ ಫುಡ್ಗೆ ಪ್ಲೀಸ್ ನೋಡಿಕಿಲ್ರಿ ಅದೆಲ್ಲ ಥಿಂಕ್ ಮಾಡ್ರಿ ಮಾಡಕ್ ಬಿಡ ಥಿಂಕ್ ಮಾಡ್ತಾ ಇರ್ರಿ ಬರೋದೆಲ್ಲ. ಬಟ್ ಯು ಟೋಲ್ ಓನ್ಲಿ 4 ಅವರ್ಸ್ ಫಾರ್ ಮೀ ಐ ಕುಕ್ ಎವ್ರಿ 4 ಅವರ್ಸ್ ಆವಾಗ ಇದನ್ನ 6 ಅವರ್ಸ್ ಟೇಕ್ ಅ ಪ್ರಿಂಟ್ ಔಟ್ ಫೋರ್ ಆಕ್ಚುಲಿ 6 ಅವರ್ಸ್ ಇದನ್ನ 6 ಅವರ್ಸ್ ಸಿಕ್ಕ ಡಿಸ್ಕೌಂಟ್ ಇತ್ತು ಡಿಸ್ಕೌಂಟ್ ನಿಮ್ಮ ಸಾರವಾಗಿ ಸ್ಟ್ರಿಕ್ ಟಾರ್ಗೆಟ್ ಸೆಟ್ ಮಾಡ್ತಿದ್ದಾರೆ ಭಗವದ್ಗೀತೆ ಎಷ್ಟು ಅವರ್ಸ್ ಇದೆ ಟೈಮ್ ಕೊಟ್ಟಿದ್ದಾರೆ ಭಗವದ್ಗೀತೆ ಎಲ್ಲ ಹೇಳ್ತೀನಿ ಕೊಂಚ ಪ್ಲೀಸ್ ಇಲ್ಲಿ ಎಲ್ಲ ಬಂದು ಸರ್ಚ ಬಂದ್ಬಿಡ್ತಾ ಇದ್ದು ಆಮೇಲೆ ಬಿಟ್ಬಿಡ್ತಾರೆ ಇದನ್ನ ಪ್ಲೀಸ್ ನೀವು ಹೇಳ್ತಿ ಹೇಳಿ ಅದನ್ನ ಸ್ಟ್ರಾಂಗ್ ಮಾಡಬೇಕು ಎಷ್ಟು ಅಂತಾರೆ ದೇವರು ಇದು ಗೀತೆಯಲ್ಲಿ ಕೆಲವು ವಸ್ತುಗಳಿಗೆ ಕೆಲವು ಎಷ್ಟು ತನಕ ಅದಲ್ಲಿ ಸಾತ್ವಿಕತೆ ಇರುತ್ತೋ ಅಷ್ಟು ತನಕ ಯೂಸ್ ಮಾಡಿ. ಯಾದ ಯಾಮಂ ಗತರಸಂ ಅಂತ ಹೇಳ್ತಾರೆ, ಒಂದು ಯಾಮ ಕಳೆದ್ರೆ ಯಾಮ ಕಳೆದು ಮಜ್ಜಿಗೆ ಹೆಪ್ಪಾಕ ಸಮಯ ಅಂತಾರೆ ಅದು ಉಂಟಾ, ಮಜ್ಜಿಗೆ ಹೆಪ್ಪು ಆಗ ಸಮಯ ಅಂತಾರೆ ಅದುವರೆಗೂ ತುಪ್ಪ ಮಾಡಿದ್ದೀರಾ ತುಪ್ಪಕ್ಕೆ ಹಪ್ಪಳ ಆಗಲ್ಲ ಕುಕ್ಡ್ ಫುಡ್ ಆಕ್ಚುಲಿ ಕುಕ್ ಫುಡ್ ಯು ಟು ಈಟ್ ಬಿಫೋರ್ 6 ಅವರ್ಸ್ ಕುಕ್ ಮಾಡ್ಲಾದಂದ್ರೆ ಹಣ್ಣು ಇದೆ ಹಣ್ಣು ದೇವ್ರು ಮಾಡಿದ ಫುಡ್ ಏನೋ ಅದೇ ಇರುತ್ತೆ ಫ್ಯೂ ಡೇಸ್. ಇದ್ರ ಏನು ಇಂಟ್ರೆಸ್ಟಿಂಗ್ ಥಿಂಗ್ ಹಣ್ಣಿಗೆ ನೋಡಿದ್ರೆ ಹಣ್ಣು ಕೆಟ್ಟೋದ್ರೆ ಕೂಡ ಫುಲ್ ಆಗಿ ಹೇಳೋದಿಲ್ಲ ಕಟ್ ಮಾಡಿ ನಿಮ್ಮ ಅಂತ ಬಾದಿ ಇಲ್ಲವಾ ಫುಡ್ ಆಗಿಲ್ಲ ಬುಕ್ ಮಾಡಿದ ಫುಡ್ ಹೋಯ್ತು ಹೋಯ್ತು ಅಷ್ಟೇ ಹಲ್ಸಿ ಹೋಯ್ತು ಅಂದ್ರೆ ಎಲ್ಲಾನೇ ಹೋಯ್ತು ಪಾಲ್ಟ್ ತೆಗೆದು ಬಿಟ್ಟಾಕ್ಬಿಟ್ಟಿದ್ರು. ಸೊ ಹಣ್ಣು ಯೂಸ್ ಮಾಡಿ ಬೆಸ್ಟು ಅದು ನೋಡಿದ್ರಿ. ಆಮೇಲೆ ಅಯ್ಯೋ ಮೈಕ್ ಯೂಸ್ ಮಾಡಲ್ವಾ
ನಾನು ದಿನಾಲು ಹಿಂಗೆ ಕೇಳ್ತಾ ಇರೋದ್ರಿ, ಮೈಕ್ ಇಲ್ಲಂಗೆ ಹಿಂಗೆ ಕೇಳ್ತಾ ಇರೋದ್ರಿ. ಪಾಪ ಹೇಳ್ತಾರೆ ನಮ್ಮ ಆಫೀಸ್ ಹೋಗೋದ್ರ ಮನೆ ಇರ್ತಾನೆ. ಓಕೆ, ನೆಕ್ಸ್ಟ್ ಗೀ, ಈ ತುಪ್ಪ ನೋಡಿದ್ರ ತುಪ್ಪ ತುಂಬಾ ತುಂಬಾ ಒಳ್ಳೇದು ಮೈಗೆ. ಅದು ಬಂದು ಎಲ್ಲ ಬಂದು ತಪ್ಪಾ ತಗೊಂಡಿದ್ದಾರೆ, ತುಪ್ಪ ಅಂದ್ರೆ ಫ್ಯಾಟು ಅದು ಇದು ಅಂತ. ತುಪ್ಪ ಬಂದು ಎಷ್ಟು ಸುತ್ತಿ ಮಾಡಿದ್ದಾರೆ ನೋಡ್ರಿ, ಹಾಲಿನಿಂದ ಇದು ಬಂದು ಬೆಣ್ಣೆ ಬಂದು ಬೆಣ್ಣೆ ಅಂತೂ ತುಪ್ಪ ಅಂತ ಮಲ್ಟಿಪಲ್ ಲೆವೆಲ್ಸ್ ಹೋಗೋವಾಗ ಪ್ಯೂರಿಟಿ ಜಾಸ್ತಿ ಆಗ್ತಾ ಇರ್ತದೆ. ಆಕ್ಚುಲ ಈ ತುಪ್ಪ ಒಂದು ಆಯುರ್ವೇದಲ್ಲಿ ಕ್ಲೀನ್ಸ್ ಮಾಡೋಕೆ ಯೂಸ್, ಟಾಕ್ಸಿನ್ಸ್ ರಿಮೂವ್ ಮಾಡೋಕೆ ಯೂಸ್ ಮಾಡ್ತಾರೆ. ಸೊ ತುಪ್ಪ ನಮ್ಮ ನೋಡಿ ಹೆದರ್ಬೇಡ್ರಿ, ತುಪ್ಪ ತುಂಬ ನಮ್ಮ ಫ್ರೆಂಡ್. ಆ್ಯಕ್ಚುಲಿ ತುಪ್ಪ ತುಂಬ ಫ್ರೆಂಡು, ಚೆನ್ನಾಗಿ ಯೂಸ್ ಮಾಡಿರಿ, ಬಟ್ ನೋಡಿ ಮಾಡಿರಿ, ಕರೆಕ್ಟಾಗಿ ಮಾಡಬೇಕು. ಅವಿಗಾರ ಕಣ್ಣಿಗೆ ತುಪ್ಪ ತಿನ್ನ ತಿನ್ನಬೇಕು, ಫಸ್ಟ್ ಟೈಮ್ ಫಸ್ಟ್ ತಿನ್ನಬೇಕು, ಪಾಯಸಕ್ಕೆ ಹಾಕಿನ್ಬೇಕು. ಇಂಥ ಮಾಡಿ ಸರ್ ಹೇಳ್ತೀನಿ, ಯಾರು ಡಾಕ್ಟರ್ ಅಲ್ಲ ಅಂತ ಮಾತಾಡ್ತಾ ಇದ್ರ ನೀವು? ನಾ ಓಕೆ, ಅದಕ್ಕೋಸ್ಕರ ಪ್ರಮಾಣ ಬರ್ತಾ ಇದೆ, ಬರ್ತಾ ಇದೆ. ನೆಕ್ಸ್ಟ್ ಏನು ಹಾಕಿದ್ರೆ ನೆನ್ಪೆಟ್ ಗೀ ನೈವೇದ್ಯ. ಓಕೆ, ನೈವೇದ್ಯ ಗಟ್ಟಿ ತುಪ್ಪ ಯೂಸ್ ಮಾಡ್ರಿ, ನಾವು ತಿಂಬಾಕೆ ನೀರು ತುಪ್ಪ ಯೂಸ್ ಮಾಡಿ, ಮಿಲ್ಕ್ ಮಾಡಿ ತುಪ್ಪ ಯೂಸ್ ಮಾಡಿ. ತಮಿಳ್ ಒಂದು ಪ್ರಾಬ್ಲಮ್ ಇದೆ, ಬಟ್ ಹೇಳ್ತಾರೆ ಕೊಂಚ ನೈ ಗಟ್ಟಿ ತುಪ್ಪ ಅಂದ್ರೆ ಸಾಲಿಡ್ ತುಪ್ಪ. ಗಟ್ಟಿ ಬಂದು ಹಿಂಗೆ ಕನ್ನಡವ ತಮಿಳ ಏನಪ್ಪ ಹೇಳ್ರಿ, ಏನಾರ ಎರಡಲ್ಲಿ ಬರ್ತೀಯಾ? ಎವ್ರಿಡೇ ಒಂದು ಶ್ಲೋಕ ಒಂದು ಸಿಂಪಲ್ ಚಿಕ್ಕ ಪಿಕ್ಸ್ ಕೊಡಿದ್ದಾರೆ, ಒಂದು ಪಿಕ್ಸ್ ಕೊಡಿದ್ದಾರೆ. ಇದಾವ ದೇವರಿಗೆ ಗಟ್ಟಿ ಬಿತ್ತು ತುಪ್ಪ, ನಾವು ಮಾಡುವಾಗ ಸ್ವೀಕಾರ ಮಾಡುವಾಗ ಮೆಲ್ಲ ತುಪ್ಪ ಮಾಡಿ ಒಳ್ಳೆದು. ನೆಕ್ಸ್ಟ್ ಕ್ಯಾರಿ ಕುಕ್ ಫುಡ್, ನೆಕ್ಸ್ಟ್ ರೆಫ್ರಿಜರೇಟರ್ ಯೂಸ್ ಮಾಡಬೇಡ್ರಿ, ಕುಕ್ ಫುಡ್ಗೆ ಪ್ಲೀಸ್. ಕುಕ್ ಫುಡ್ ಮೊಸರ ಯೂಸ್ ಮಾಡಬೇಡ್ರಿ, ಮೊಸರ ಒಂದಿಲ್ಲ, ಮೋಸ್ಟ್ಲಿ ಕುಕ್ ಫುಡ್ ಅನ್ಸ್ತಾರೆ. ಕ್ಲಾರಿಫೈ ಮಾಡ್ರಿ, ಹೀಟ್ ಅಂಡ್ ಹೀಟ್ ಅಂಡ್ ಹೀಟ್ ಉಪ್ಪು ಸೇರಿದಾಗ ನೀರು ಸೇರಿದಾಗ ಅದು ಮೊಸರೆ. ಮೊಸರೆ ಆಯ್ತು, ಆ ಫುಡ್ನ ಫ್ರಿಜ್ಜಿಗೆ ಇಡಬೇಡ್ರಿ, ಅದೇ ಅರ್ಥ. ಅದು ಬಂದು ಯೂಸ್ ನೆಕ್ಸ್ಟ್ ಡೇ ಬೇಡ ಅಂತ ಅರ್ಥ. ಅದು ಆಕ್ಚುಲ ಎಷ್ಟು ಸೈಂಟಿಫಿಕ್ ವಿಷಯ ಇದೆ ಇಲ್ಲಿ, ಇದು ಬಿಟ್ಬಿಡೋದು ಎಲ್ಲ ಎಲ್ಲ ಸೇವ್ ಓ ಸೇವ್ ಮಾಡಿ ತುಂಬ ನಿಮ್ಮ ನೆಕ್ಸ್ಟ್ ಡೇ ವೇಸ್ಟ್ ಮಾಡೇಜ್. ಅದೊಂದು ದೊಡ್ಡ ಟಾಪಿಕ್, ವೇಸ್ಟೇಜ್ ಬಗ್ಗೆ ಗಮನ ಮಾಡಬೇಕು. ಎಷ್ಟೋ ಚೆನ್ನಾಗಿದೆ, ಎಷ್ಟೋ ಜೀವರಾಶಿಯಲ್ಲಿ ತಿಂತ ವೇಸ್ಟೇಜ್ ನ. ಅಯ್ಯೋ ಅದೊಂದು ದೊಡ್ಡ ದೊಡ್ಡ. ಓಕೆ, ಈಟ್ ವೆರಿ ಲೈಟ್ ಇನ್ ಮಾರ್ನಿಂಗ್, ಮಾಡರೇಟ್ ಆಫ್ಟರ್ನೂನ್, ಲೈಟ್ ಇನ್ ದಿ ಈವ್ನಿಂಗ್. ಅದು ಯಾವ ಬಿಟ್ಟಿರಿ, ಸನ್ ಮೇಲೆ ಹೋಗೋವಾಗ ಚಟ ತಿನ್ಬೇಕು, ಸನ್ ಕಡೆಗೆ ಬರೋವಾಗ ಕಮ್ಮಿ ಆಗ್ಬೇಕು. ನಾವೇನಂದ್ರೆ ಆಫೀಸ್ಲ ಹೋಗಿ ಬಂದು ರಾತ್ರಿ ಡಿನ್ನರ್ ದೊಡ್ಡ ಊಟ, ಇನ್ನ ಡೈಜೆಸ್ಟ್ ಆದಾಗ ವ್ಯಾಧಿ ಬರಕ್ಕೆ ಆಗ್ತದೆ ಸ್ಲೋ. ಸೊ ನೋಡಿ ಇಲ್ರಿ, ಅದೆಲ್ಲ ನೈಟ್ ಕಮ್ಮಿ ತಿನ್ಬೇಕು, ಮಧ್ಯಾಹ್ನ ಕೊಂಚ ಚೆನ್ನಾಗಿ ತಿನ್ರಿ. ಮನೆ ಅಂತ ಮಾಡಿ ತಗೊಂಡು ಫೋರ್ ಅವರ್ ಇದು ಹಾಟ್ ಪ್ಯಾಕೆಟ್ ಬರ್ರಿ, ಹಾಟ್ ಪ್ಯಾಕೆಟ್ ಬಂದು ಅದು ಹಾಟ್ ಪ್ಯಾಕ್ ಪ್ಲಾಸ್ಟಿಕ್ ಯೂಸ್ ಮಾಡಿರ್ಬೇಕು. ದೇವಸೇಜು ವ್ಯವಸ್ಥೆ ಇಲ್ಲವರು ಯೂಸ್ ಮಾಡ್ರಿ, ಇಂಡಿಯಾ ನೋಡ್ರಿ ವ್ಯವಸ್ಥೆ ಇಲ್ಲದ ಹಾಟ್ ಪ್ಯಾಕ್ ಇರ್ತದೆ ಅಲ್ಲಿ ತಗೊಂಡ್ಬಿಡ್ರಿ. ಇಲ್ಲಿ ಸಿಕ್ಕಾದಲ್ಲ ಅದೆಲ್ಲ ಕಮ್ಮಿ ಗಂಟೆ ಅದು, 10 ವರ್ಷದಲ್ಲಿ ಬರೋದು ವ್ಯವಸ್ಥೆ ಇಲ್ಲ. ಇವಾಗ ಇದು ರಿಸರ್ಚ್ ಮಾಡಲಾಗ ಬರೋದು ಪ್ಲಾಸ್ಟಿಕ್. ಇದು ಅನದರ್ ಪ್ರಾಬ್ಲಮ್, ಕ್ಯಾನ್ಸರ್ ಗಂಟೆ ಜನ ಕ್ಯಾನ್ಸರ್ ಬಂತೆ ಇವಾಗ ನಮಗೆ ತಲ್ತ ಫ್ರೆಂಡ್ಸ್ ಸ್ವಂತದವರಿಗೆ ಕ್ಯಾನ್ಸರ್ ಅಂತ. ಸಾರಿ ಒಂದು ಪುಲ್ಲು ಅಸಯಾದಿ ಕಡವು ನಡೆದಿಲ್ಲ ಅಂತ ಸುಮ್ಮನೆ ಇಲ್ಲ. ಅದು ನಿಜ ಎಲ್ಲಾರು ತಲೆಯಾದಿದ್ದು ಅಪ್ಲೈ ಮಾಡ್ತಾರೆ, ಯಾರು ಯಾರು ಮಾಡೋದಲ್ಲ, ಎಲ್ಲ ನಾವು ಮಾಡ್ತಾ ಇಷ್ಟಾರೆ. ಒಂದೊಂದು ವಿಷಯದಲ್ಲಿ ದೇವರು ಮಾಡ್ತಾರೆ. ಓಕೆ, ನೆಕ್ಸ್ಟ್ ತುಂಬಾ ಕಮ್ಮಿ ಮುಡಿಯಾಗುತ್ತೆ ಪ್ರಾಬ್ಲಮ್. ಅವಾಯ್ಡ್ ಪ್ಲಾಸ್ಟಿಕ್, ಥರ್ಮೋಕೂಲ್. ಥರ್ಮೋಕೂಲ್ ಕೂಡ ತಪ್ಪು ಸರ್, ಥರ್ಮೋಕೂಲ್ನ ಕೋಲ್ಡ್ ವಾಟರ್ ಯೂಸ್ ಮಾಡಿದ್ರಿ, ವಾರ್ಮ್ ಥರ್ಮ್ ಹೀಟ್ ಹಾಟ್ ಆಗಿ ಥರ್ಮೋಕೂಲ್ ಯೂಸ್ ಮಾಡಿದ್ರೆ ಅಲ್ಲಿ ಪ್ರಾಬ್ಲಮ್ ಬರುತ್ತೆ, ಅವಾಯ್ಡ್ ಮಾಡಿದ್ರೆ ನಾವು. ಸೊ ಟೇಕ್ ಬಾತ್ ಇನ್ ಲೂಕ್ ವಾರ್ಮ್ ವಾಟರು, ಕೋಲ್ಡ್ ವಾಟರ್ ಅಂದ್ರೆ ಯಾರೋ ಒಬ್ರು ಕೋಲ್ಡ್ ವಾಟರ್ ತುಂಬಾ ಕೋಲ್ಡ್ ವಾಟರ್. ಇವಾಗ ಯೋಚಿಸಿರ್ಲಿ, ಚಿಕ್ಕ ಇದ್ರಲ್ಲಿ ನಾವು ನಡೆದಿರಿ ಸ್ನಾನ ಮಾಡುವಾಗ ಬೆಳಿಗ್ಗೆ ಜಾಮ ಏನಾಗ್ತದೆ ವಾರ್ಮ್ ಆಗ್ತದೆ. ಸೊ ಅದು ಗ್ಯಾಪ್ ಆಗಿಟ್ಟಿರ್ರಿ, ತುಂಬಾ ಚೆಂದ. ನಾವು ತುಂಬಾ ತಣ್ಣ ಮಾಡಿ ಅನುಭವ ಬಿಟ್ಟಿದ್ದೇನೆ, ಅದಕ್ಕೋಸ್ಕರ ತಣ್ಣ ಮಾಡಬೇಡ್ರಿ, ಲೂಕ್ ವಾರ್ಮ್ ಮಾಡ್ರಿ, ಒಳ್ಳೇದು ಅತ್ತ ಬೆಸ್ಟು. ಅಲ್ಲ ನಮ್ಮ ಶಾಸ್ತ್ರ ಏನಂತೂ ಮಾಡ್ರಿ, ಅಷ್ಟೇ ಬೇರೊಂದಿಲ್ಲ, ಎಲ್ಲವೇ ಶಾಸ್ತ್ರ ಶಾಸ್ತ್ರ ಶಾಸ್ತ್ರ. ನೆಕ್ಸ್ಟ್ ಅಲ್ಲ ನೀರು ಸಂಬರಿ ಎಲ್ಲ ಮುಡಿಸೋ ತರಪ್ಪ ದೇವರೇ ಬಂದು
ಓಕೆ ಟಾಪಿಕ್ ಸಮರ್ ಹೆಲ್ತ್ ಇಸ್ ವೆಲ್ತ್ ಟೂ ಪಾಯಿಂಟ್ ಕೋಸ ಬಂದಿದ್ರು ಇಲ್ಲಿ ಮುಕ್ಕಾಸಿ ಜನ ಓದಕ್ಕೋಸ ಬರ್ತಾರೆ ದಂಡೇಶ ಇಲ್ಲ ಅಂತ ಅಲ್ಲ ಬಂದ್ಬಿಟ್ಟು ರಜೆ ಉತ್ಸವಪೂರ್ವಾಗಿ ಇಲ್ಲಿ ತಂಗುಡ್ತಾರೆ ಓದೋದು ಉದ್ಯೋಗಕ್ಕೆ ಅದು ಅದೇ ಹೇಳಕ್ ಬರಲ್ಲ ಯಾಕಂದ್ರೆ ಇನ್ನೊಂದು ಪ್ರಾಬ್ಲಮ್ ಇದೆ ಇವಾಗ ಇಂಡಿಯಾ ಇದು ಸರಿ ಇಲ್ಲ ಏನು ಕರಪ್ಷನ್ ಇದೆ ಅದಕ್ಕೋಸ್ಕರ ಇರ್ತಾರೆ ಸರ್ ಅವ್ರು ಇಲ್ಲಿ ಇಲ್ಲಿ ಇದ್ರೆ ಚೆನ್ನಾಗಿ ಎಲ್ಲಿ ಬೇಕಾದ್ರೆ ತಪ್ಪಿಲ್ಲ ದೇವ್ರಿಗೆ ಅನುಗ್ರಹ ಇರಬೇಕು ಇಲ್ಲಿ ಇದ್ರು ಹೌದು ಮಿಲ್ಕ್ ಹೌದು ಮಿಲ್ಕ್ ಇದೆ ಅಲ್ಲ ಊಟದಲ್ಲಿ ಮಿಲ್ಕ್ ಮಿಲ್ಕ್ ಬಂದು ಏನಂದ್ರೆ ನಾವು ಗ್ರಾಸ್ ಫೆಡ್ ಮಿಲ್ಕ್ ಪ್ಯೂರ್ 100% ಆರ್ಗಾನಿಕ್ ಮಿಲ್ಕ್ ಕುಡಿತೀನಿ ಅಲ್ಲಿ ವಿಟಮಿನ್ ಬಿ 12 ಎಲ್ಲ ವಿಟಮಿನ್ಸ್ ಇದೆ ಅಲ್ಲಿ ಯಾಕಂದ್ರೆ ದೇವರು ಮಾಡಿದ ಗ್ರಾಸ್ ಮಿಲ್ಕ್ ತಿಂತ ಹಾಲು ಬರೆಯಕಲ್ಲಿ ಆದ್ರೆ ಫ್ಯೂ ಬ್ರ್ಯಾಂಡ್ಸ್ ಎಲ್ಲ ಇದೆ ನೋಡಿ ಬರ್ತೇನೆ ಇಂಟರ್ನೆಟ್ ಹಾಕಿದ್ರೆ ಬರ್ತಾ ಇದು ಹೋಲ್ ಫುಡ್ಸ್ ಬರ್ತಾ ನೋಡಿಕಿಲ್ರಿ ಅದೇನಂದ್ರೆ ಫುಲ್ ನಾರ್ಮಲ್ ಇದು ನಾರ್ಮಲ್ ಇದರಲ್ಲಿ ಏನೋ ವೈಟಮಿನ್ ಡಿ ಬಂದು ಏನೋ ಮಾಡ್ತಾರೆ ಮೇನ್ ಪ್ರಾಬ್ಲಮ್ ಆಗ್ತಾ ಅಂದ್ರೆ ವೈಟಮಿನ್ ಡಿ ಬಂದು ಫಿಶ್ ನಿಂದ ತೈತಾರೆ ಹಾಕ್ತಾರೆ ನಮಗೆ ಬಂದು ನಮಗೆ ನಿಷೇಧ ಕಂಪ್ಲೀಟ್ ಆಗಲ್ಲ ನೋಡಿದ್ರಿ ಅದೇ ಮಿಕ್ಸ್ ಮಾಡ್ತಾರೆ ವೈಟಮಿನ್ ಎ ಅಂತಾರೆ ಇದರಿಂದ ಬರ್ತಾರೆ ಹೇಳೋದಲ್ಲ ಫೋನ್ ಮಾಡಿ ಕೇಳಿದ್ರೆ ಏನೋ ಶೀಪ್ನಿಂದ ಬರ್ತಾ ಅಂತಾರೆ ನೋಡಿದ್ರಿ ಸೊ ಮಿಲ್ಕ್ ಪ್ರಾಪರ್ ನೋಡಿದ್ರಿ ಬೆಸ್ಟ್ ಬಂದು ತುಪ್ಪ ಸುತ್ತಿ ಆಗತ್ತೆ ಅಟ್ ಲೀಸ್ಟ್ ತುಪ್ಪ ಆದ್ರೂ ಕೊಂಚ ದೋಷ ಇಲ್ಲ ಅಂತ ಅಮ್ಮದು ಆಕ್ಚುಲಾಗಿ ಮಿಲ್ಕ್ ಕೂಡ ದೋಷ ಇಲ್ಲ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ನೋಡಿದ್ರಿ ಬಂದು ಆರ್ಗಾನಿಕ್ ಮಿಲ್ಕ್ ಅಂತ ಅಂದ್ರೆ ವೈಟಮಿನ್ ಡಿ ಆಡ್ ಮಾಡ್ಲಾ ಇರ್ಬೇಕು ಎ ಡಿ ಆಡ್ ಮಾಡ್ಲಾಂಗಿಲ್ಲ ಇದೆ ಆರ್ಗಾನಿಕ್ ವೈಟಮಿನ್ ಡಿ ಆಡ್ ಮಾಡ್ಲಾ ಇದೆ ನೋಡಿ ನೋಡಿ ಮಾಡ್ತ ನೋಡಿ ಎರಡು ಮೂರು ಬ್ರ್ಯಾಂಡ್ ಇದೆ ನೋಡಿ ಹೌದು ಅದು ಅಂದೇ ಇದೆ ನೋಡಿ ಇಂಗ್ರೀಡಿಯಂಟ್ಸ್ ನೋಡ್ರಿ ಪ್ಲೀಸ್ ಇಂಗ್ರೀಡಿಯಂಟ್ ಇವ್ರು ಬಿಟ್ಟಿ ಓಕೆ ಲಿವ್ ಲಾಂಗ್ ಹೆಲ್ತಿ ಲೈಫ್ ಟು ಡೂ ಲಿವ್ ಲಾಂಗ್ ಹೆಲ್ತಿ ಲೈಫ್ ಟು ಡೂ ವಾಟ್ ಸಾಧನಾ ಕೀಪ್ ಇನ್ ಮೈಂಡ್ ದಟ್ ದಟ್ ಇಸ್ ಇಂಪಾರ್ಟೆಂಟ್ ಥಿಂಗ್ ಎಲ್ಲದಕ್ಕೆ ಅಂತ ಕಾರಣ ಸಂತೋಷವಾಗಿ ಬಂದು ಮಧ್ವಶಾಸ್ತ್ರ ಇದ್ರೆ ಫಾಲೋ ಮಾಡಿದ್ರೆ ಎವ್ರಿಡೇ ಸಂತೋಷವಾಗಿ ಬಂದು ಅದೂ ಇದೆ ಎವ್ರಿಡೇ ಸಂತೋಷವಾಗಿ ಬಂದು ಮೋಕ್ಷಕ್ಕೂ ಹೋಗ್ಬೋದು ಇಲ್ಲಿಯೂ ಸಂತೋಷ ಅಲ್ಲಿಯೂ ಸಂತೋಷ ಎಲ್ಲ ಸಮರ್ಪಣೆ ಮಾಡ್ತಾ ಗುರುಗಳ ಅಂತರ್ಗದ ದೇವರಲ್ಲ ಅಂತರ್ಗದ ಸತ್ಯ ಇದು ಏನ್ ದೇವರುಗಳು ದೇವರುಗಳು ಗುರುಗಳು ಒಳಗೆ ಇರ ತತ್ವ ಬೇಡದೇವರು ಅಂತರ್ಗದ ಬಹಳ ಮುಖ್ಯ ಪೂರ್ಣ ಅಂತರ್ಗದ ಶ್ರೀ ಕೃಷ್ಣಾರ್ಪಣ ವಸ್ತು ನಾಮ ಕರ್ತ ಹರಿಕರ್ತ ಎಲ್ಲರಿಗೂ ನಮಸ್ಕಾರ.